ಇಲ್ಲ, ಒಂದೇನಂದ್ರೆ ಆಕ್ಚುಲಿ ಈಗ ನಮ್ಮ ಹಿರಿಯರು ಅಂದ್ರೆ ನಾವು ಆಕ್ಚುಲಿ ಅವ್ರನ್ನ ನೋಡಿ ಕಲ್ತ್ಕೊಂಬಂದಂತಾರೆ. ಅವ್ರು ಹಿರಿಯರು ಬಂದು ಹೇಳಿದಾಗಲೇ ನಮ್ಮ ಕರೆಕ್ಷನ್ಗಳು ನಾವು ಮಾಡ್ಕೊಳ್ತೀವಿ. ಸೊ ಆಕ್ಚುಲಿ ಶುಭಮ್ ಆಗಲಿ ಎಲ್ಲರೂ ಆಗಲಿ ಬಂದು ಇದು ಮಾಡೋದು, ಸೊ ಅದೇ ಒಂದು ದೊಡ್ಡದಲ್ವಾ. ನಮ್ಮ ಸೆಲೆಬ್ರಿಟಿಗಳು ಬಂದು ಆಕ್ಚುಲಿ ನಮ್ಗೆ ಒಂದು ಆಶೀರ್ವಾದ ಮಾಡಿದ್ರೆ ತುಂಬ ದೊಡ್ಡದು. ಕರ್ನಾಟಕದ ಗೆಲುವು ಸರ್, ಇಂಡಸ್ಟ್ರಿ ಬಿಟ್ಬಿಡಿ, ಇದು ಕರ್ನಾಟಕದ ಗೆಲುವು ಸರ್. ಅದಕ್ಕೆ ಅವತ್ತು ಹೇಳಿದ ಅರ್ಥ ಇದೆಯಾ ಸರ್? ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತೇಳಿ ಒಂದೇ ಅಲ್ವಾ ಸರ್? ಪ್ರಶ್ನೆ ಅಲ್ಲಿ ಕೇಳಿದ್ರೆ, ಇಲ್ಲಿ ಕೇಳಿದಾಗ ನಾನು ಈ ಕಡೆ ಅಲ್ವಾ ಸರ್ ತಿರುಗ್ತೀನಿ? ಇಲ್ಲ, ನೀವು ಇಲ್ಲಿಗೆ ಬಂದ್ಬಿಟ್ರೆ ಓಕೆ. ನಂದು ಇದು ಎರಡನೇ ಸಲ, ಎರಡನೇ ಸಲ ನೋಡ್ತಾ ಇರೋದು. ಇನ್ನು ಯಾವುದು ಇಲ್ಲ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲ, ಯಾರಿಗಾರು ಎಲ್ಲೋ ಒಂದ್ ಕಡೆ ಟಚ್ ಆಗಿರುತ್ತೆ ಅಂತ, ಸೊ ಅದಕ್ಕೋಸ್ಕರ. ಇಡೀ ಸಿನಿಮಾ ಎಲ್ಲ ಸೀನ್ ಫೇವ್ರೇಟ್ ಆಗಿ ಮಾಡಿರ್ತೀನಿ ಎಲ್ಲಾನು ಅಷ್ಟು. ಸರ್ ಮಾಡಿದವ್ರು ಇವರು ಸರ್, ಅದಕ್ಕೆ ತಾಳ ಹಾಕ್ದವ್ರು ಅವರು ಸರ್, ಅದಕ್ಕೆ ಬರ್ದವ್ರು ಇಲ್ಲಿದ್ದಾರೆ ಸರ್, ಕತೆ ಮಾಡಿದವ್ರು ಇಲ್ಲಿದ್ದಾರೆ ಸರ್. ಇವರಿಷ್ಟು ಜನ, ನಾಲ್ಕು ಜನ ಸೆಟ್ ತಟ್ಟಿದ್ದು ಪಾತ್ರ ಸರ್ ಅಷ್ಟೇ. ನಾನು ಹೇಳೋದು ಬೇಡ ಸರ್, ಅಲ್ಲಲ್ಲ ಅಲ್ಲ ಸರ್, ನಾನು ಹೇಳೋದು ಬೇಡ ಸರ್, ಅವ್ರು ಹೇಳ್ತಾ ಇದ್ರಲ್ಲ ತಗೊಳ್ಳೋಣ ಫಸ್ಟ್. ನಾನೇನು ಕೇಳಿ ಈಗಲೇ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ, ಇನ್ನೂ ಟೈಮ್ ಇದೆ ಹೇಳಕ್ಕೆ. ಇಲ್ಲಿಗಮ್ಮ ಅದು ನಮ್ಮ ಪ್ರೊಡ್ಯೂಸರ್ಗೆ ಕೇಳ್ಬೇಕಮ್ಮ, ನೀವು ನನಗೆ ಕೇಳಿದ್ರೆ ಅಮ್ಮ, ಅವ್ರು ಪ್ಲಾನ್ ಮಾಡ್ಬೇಕಲ್ಲಮ್ಮ. ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ವಲ್ಲ ಸರ್, ಹಾಗೆ ಇನ್ನೊಂದ್ಸಲ ಏನಕ್ಕೆ ಅದು ಏನು? ಅವ್ರು ಎಲ್ಲ ಅವ್ರ ಮೇಲೆ ಬಿಟ್ಟಿ ಸರ್, ಟೆಕ್ನಿಕಲ್ ಏನಿದ್ರು ಇಲ್ಲಿ ಕೇಳಿ ಸರ್, ಅವ್ರು ಹೇಳ್ತಾರೆ. ಕಲಾವಿದ ಅನ್ನಿಸ್ಕೊಂಡು ಮಣ್ಗೋಗೋ ತನಕ ಅವ್ನು ಆಕ್ಚುಲಿ ಸಮಾಧಾನ ಪಡಲ್ಲ ಸರ್, ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕಂತ. ಯಾರನ್ನಾರು ಕೇಳಿದ್ರೆ ಸರ್ ಹೌದಪ್ಪ ಹ್ಯಾಪಿ ನೋ ಅಂತ. ಸೊ ಥ್ಯಾಂಕ್ ಯು ಎಲ್ಲರಿಗೂ ಆಕ್ಚುಲಿ ಬಂದು ಇಷ್ಟೊತ್ತು ನಮ್ಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ, ಹಾಗೇ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆಕ್ಚುಲಿ ಅವ್ರು ನಮ್ಮ ಜೊತೆಗೆ ಸೇರಿದ್ದಕ್ಕೆ. ಸೊ ಕಾಟೇರ ಸಿನಿಮಾಗೆ ಅವ್ರು ತೋರಿಸ್ತಾರ ಪ್ರೀತಿ, ನೀವುಗಳು ತೋರಿಸ್ತಾರ ಪ್ರೀತಿ, ಸೊ ಹೃತ್ಪೂರ್ವಕ ಧನ್ಯವಾದಗಳಂತ.